ದಿವಸು ಮಳೆಯಿಂದಾಗಿ ಮಳೆ ರಭಸಕ್ಕೆ ನೀರು ಮಲ್ಲೇಶ್ವರಂಲ್ಲಿ ಒಂದು ಜ್ಯುವೆಲರಿ ಶಾಪ್ಗೆ ನುಗ್ಗಿಬಿಟ್ಟಿದೆ. ಜ್ಯುವೆಲರಿ ಶಾಪ್ಗೆ ನುಗ್ಗಿ ಚಿನ್ನ ಸಿಕ್ಕಾಪಟ್ಟೆ, ಚಿನ್ನ ಬಳೆ, ಚಿನ್ನದ ಓಲೆಗಳು, ಚಿನ್ನದ ಹಾರ, ಚಿನ್ನಾಭರಣ ಸಿಕ್ಕಾಪಟ್ಟೆ ಎಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ನೋಡಬೇಕಿತ್ತು ಆ ದೃಶ್ಯಗಳನ್ನು, ನೀವು ಫೋಟೋಸ್ ನೋಡ್ತಾ ಇರ್ಬೋದು. ಸೊ ಮಲ್ಲೇಶ್ವರಂ ಚಿನ್ನಾಭರಣ ಮಳೆಗೆ ಕೂಡ ನೀರು ನುಗ್ಗಿ ಸುಮಾರು 2.5 ಕೋಟಿ ನಷ್ಟ ಆಗಿದೆ ಅಂತೆ. ಬೆಂಗಳೂರಲ್ಲಿ ನಿನ್ನೆ ಸಂಜೆಯಾದಂಥ ಮಳೆಯಿಂದ ಈ ಒಂದು ಅನಾಹುತ ಆಗಿದೆ. ಮಲ್ಲೇಶ್ವರಂನ ಚಿನ್ನಾಭರಣ ವ್ಯಾಪಾರಿಗೆ 2.5 ಕೋಟಿ ನಷ್ಟ ಆಗಿದೆ. ಸಂಪಿಗೆ ರಸ್ತೆಯಲ್ಲಿ ಇರ್ತಕ್ಕಂಥ ನಿಹಾನ್ ಆಭರಣ ಮಳಿಗೆಗೆ ಈ ಮಳೆ ನೀರು ನುಗ್ಗಿದ್ದು, ಈ ವೇಳೆ ಮಳಿಗೆಯಲ್ಲಿದ್ದ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಮಳೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಮಳೆ ನೀರು ಮಳಿಗೆಗೆ ನುಗ್ಗಿದ ವೇಳೆ ಸಿಬ್ಬಂದಿಗಳು ಇದ್ದರಾದರೂ ಆಭರಣಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗದಂತೆ ತಡೆಯಲು ಯತ್ನಿಸಿದ್ರು, ಆದರೆ ಆಗಲಿಲ್ಲ. ಎಷ್ಟೇ ಹರಸಾಹಸ ಪಟ್ಟರೂ ಕೂಡ ಸಾಕಷ್ಟು ಆಭರಣಗಳು ನೀರಲ್ಲಿ ಕೊಚ್ಚಿಕೊಂಡು ಹೋಗಿವೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಚಿನ್ನಾಭರಣ ಮಳಿಗೆಗೆ ಮಳೆ ನೀರು ನುಗ್ಗಿ 2.5 ಕೋಟಿ ಲಾಸ್ ಆಯಿತು ಅಂತ ಏನು ನಿಹಾನ್ ಚಿನ್ನಾಭರಣ ಮಾಲೀಕರಾದಂಥ ಕಣ್ಣೀರಿರ್ತಾ ಇದ್ರು ಮಾಲಕಿಯವರು. ಸೊ ಒಟ್ಟಿನಲ್ಲಿ ಚಿನ್ನಾಭರಣಕ್ಕೂ ಕೂಡ ಮಳೆ ಎಫೆಕ್ಟ್ ತಟ್ಟಿದೆ. ಚಿನ್ನಾಭರಣ ಮಳಿಗೆಗೆ ನೀರೆಲ್ಲ ಫುಲ್ ಕೊಚ್ಕೊಂಡು ಹೋಗ್ತಾ ಇತ್ತು ಚಿನ್ನಾಭರಣ. ಪಾಪ ಇನ್ನೇನು ಮಾಡೋದು, ಯಾರು ಸಿಕ್ಕುತ್ತೋ ಏನೋ ನೋಡೋಣ.